ಸಿ ಮುಗಿದ ನಂತರ ನಾನು ಒಬ್ಬ ಸೈನಿಕ ಆಗಬೇಕು ಅಂತ ಎರಡು ಸರಿ ನಾನು ಇಂಟರ್ವ್ಯೂ ಅನ್ನು ಫೇಸ್ ಮಾಡಿದೆ. ಅದು ಯಾಕೋ ಗೊತ್ತಿಲ್ಲ ನಾನು ಇಂಟರ್ವ್ಯೂದಲ್ಲಿ ನಾನು ಸೆಲೆಕ್ಷನ್ ಆಗಲಿಲ್ಲ. ಕರ್ನಾಟಕದಲ್ಲಿ ಅತಿ ಎತ್ತರಕ್ಕೆ ಇರುವಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕಂತೂ ನಾನು ಶಿಕ್ಷಣಕ್ಕೆ ನಾನು ಆಯ್ಕೆ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಬಂದು ಶಿಕ್ಷಣವನ್ನು ಕೊಡ್ತಾ ಇದ್ದೀನಿ. ಈ ವಿದ್ಯಾನಿಕೇತನ ಫ್ಯಾಮಿಲಿ ಇಷ್ಟು ಎತ್ತರಕ್ಕೆ ಬೆಳೀತು. ಸೈನಿಕರಾಗಲು ಹೊರಟವರು ಕಟ್ಟಿದ ಬೃಹತ್ ಶಿಕ್ಷಣ ಸಂಸ್ಥೆ. ಹಳ್ಳಿಯಿಂದ ಬಂದು ಹುಬ್ಬಳ್ಳಿಯಲ್ಲಿ ಶಿಕ್ಷಣ ಸೇವೆ ಮಾಡುತ್ತಿರುವ ಸಾಧಕ. ಟ್ಯೂಷನ್ ಕ್ಲಾಸ್ ಮೂಲಕ ಆರಂಭಗೊಂಡ ಸೇವೆ ಈಗ ಬಹುದೊಡ್ಡ ಸಾಮ್ರಾಜ್ಯ. ಸೈನಿಕನಾಗಲು ಹೊರಟಿದ್ದವರು ಈಗ ಬಹುದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ. ಅಂದು ತಪ್ಪಿದ ಅದೊಂದು ಅವಕಾಶ ಈಗ ಸಾವಿರಾರು ಭವಿಷ್ಯದ ಕನಸಿನ ಸಾಕಾರದ ದೇಗುಲಕ್ಕೆ ಸ್ಫೂರ್ತಿಯಾಗಿದೆ. ಶಿಕ್ಷಣ ಸೇವೆಯ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಇವರು. ಹಾಗಿದ್ರೆ ಯಾರು ಈ ಸಾಧಕ ವ್ಯಕ್ತಿ ಅಂತೀರಾ? ಇಲ್ಲಿದೆ ನೋಡಿ ಸಕ್ಸಸ್ಫುಲ್ ಪರ್ಸನ್ ನ ಸಕ್ಸಸ್ಫುಲ್ ಸ್ಟೋರಿ. ಹೀಗೆ ಕಣ್ಣು ಹಾಯಿಸಿದಷ್ಟು ಎತ್ತರಕ್ಕೆ ಬೆಳೆದು ನಿಂತ ಶಿಕ್ಷಣ ಸಂಸ್ಥೆ. ಭವ್ಯವಾದ ಕಟ್ಟಡದ ಜೊತೆಗೆ ವೈಭವದ ಚಿತ್ರಣಕ್ಕೆ ಸಾಕ್ಷಿಯಾದ ಜ್ಞಾನದೇಗುಲ, ಶಿಸ್ತು ಮತ್ತು ಸುವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ, ಇದೆಲ್ಲದಕ್ಕೂ ಸಾಕ್ಷಿಯಾಗಿರುವುದು ಹುಬ್ಬಳ್ಳಿಯ ಚೌಗುಲ ಶಿಕ್ಷಣ ಸಂಸ್ಥೆಯ ವಿದ್ಯಾನಿಕೇತನ ಕಾಲೇಜು. ಇಂಥದ್ದೊಂದು ಬಹುದೊಡ್ಡ ಕನಸು ಸಾಕಾರಗೊಂಡಿರುವುದು ಮಾತ್ರ ಬಹುದೊಡ್ಡ ದಂತಕಥೆಯೇ ಸರಿ. ಹೌದು, ಯಾವ ದಾರಿ ಪಟ್ಟಣದಿಂದ ಹಳ್ಳಿಯತ್ತ ಹೋಗ್ತದೆಯೋ ಅದೇ ದಾರಿ ಹಳ್ಳಿಯಿಂದ ಪಟ್ಟಣಕ್ಕೆ ಬರ್ತದೆ ಎಂಬುವಂತ ಮಾತಿಗೆ ಸೂಕ್ತ ನಿದರ್ಶನ ಎಂಬುವಂತೆ ಸಾಧಿಸಿ ತೋರಿಸಿದ್ದಾರೆ ಸಾಧಕ ಪ್ರೊಫೆಸರ್ ಅನಿಲ್ ಕುಮಾರ್ ಚೌಗುಲ. ಚಿಕ್ಕದೊಂದು ಟ್ಯೂಷನ್ ಕ್ಲಾಸ್ ಅನ್ನು ನಡೆಸ್ತಾ ಇದ್ದಂತ ಸಾಮಾನ್ಯ ಗಣಿತ ಉಪನ್ಯಾಸಕರು ಈಗ ಬಹುದೊಡ್ಡ ಶಿಕ್ಷಣ ಸಾಮ್ರಾಜ್ಯದ ಸಂಸ್ಥಾಪಕರಾಗಿದ್ದಾರೆ. ಪರಿಶ್ರಮ, ದೂರದೃಷ್ಟಿ, ಶ್ರದ್ಧೆ ಹಾಗೂ ಸ್ವಾಮಿನಿಷ್ಠೆಯಿಂದ ಸಾವಿರಾರು ಭವಿಷ್ಯದ ಕನಸಿಗೆ ಸ್ಪರ್ಧಾತ್ಮಕ ಮನೋಭಾವ ಎದುರಿಸುವ ಸಾಮರ್ಥ್ಯ ತುಂಬುವ ಕಾಯಕದಲ್ಲಿ ಶಿಕ್ಷಣ ಸಂಸ್ಥೆ ತೊಡಗಿದೆ. ಶ್ರದ್ಧೆ, ನಿಷ್ಠೆ, ನೈತಿಕ ಮೌಲ್ಯಗಳ ಮೂಲಕವೇ ಬೆಳೆದ ಪ್ರೊಫೆಸರ್ ಅನಿಲ್ ಕುಮಾರ್ ಚೌಗುಲ. ಏನಾದರೂ ಸಾಧಿಸುವ ಛಲ ತೊಟ್ಟ ಸಾಧಕನ ಕನಸಿನ ಕೂಸು ಚೌಗುಲ ಶಿಕ್ಷಣ ಸಂಸ್ಥೆ. ಸಾವಿರಾರು ಪ್ರತಿಭೆಗಳ ಅನಾವರಣಕ್ಕೆ ನಿಂತ ಸಾಧಕ. ಅಥಣಿ ತಾಲೂಕಿನ ಚಿಕ್ಕ ಹಳ್ಳಿಯಾಗಿರುವಂತಹ ಕುಸನಾಳ ಗ್ರಾಮದ ರೈತ ಕುಟುಂಬದಿಂದ ಬಂದಂತ ಪ್ರೊಫೆಸರ್ ಅನಿಲ್ ಕುಮಾರ್ ಚೌಗುಲ ಅವರು ಧಾರವಾಡ ಜಿಲ್ಲೆಯಲ್ಲಿ ಶಿಕ್ಷಣ ಮುಗಿಸಿಕೊಂಡು ಗಣಿತ ಉಪನ್ಯಾಸಕರಾಗಿ ಟ್ಯುಟೋರಿಯಲ್ ಅನ್ನ ನಡೆಸ್ತಾ ಇದ್ದವರು ಈಗ ಹುಬ್ಬಳ್ಳಿಯನ್ನ ಎಜುಕೇಶನ್ ಹಬ್ ಮಾಡುವ ಸದುದ್ದೇಶದಿಂದ ಸಾಕಷ್ಟು ಶ್ರಮ ವಹಿಸಿ ಬಹುದೊಡ್ಡ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಾರೆ. ಚೌಗುಲ ಶಿಕ್ಷಣ ಸಂಸ್ಥೆಯ ವಿದ್ಯಾನಿಕೇತನ ಪದವಿ ಪೂರ್ವ ಮಹಾವಿದ್ಯಾಲಯವು ವಿದ್ಯಾರ್ಥಿಗಳ ಶೈಕ್ಷಣಿಕ, ಭೌತಿಕ ಹಾಗೂ ಜೀವನ ಮಟ್ಟವನ್ನ ಮತ್ತಷ್ಟು ವೃದ್ಧಿಸುವ ಹಿನ್ನೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡುವ ಮೂಲಕ ಹೆಸರುವಾಸಿಯಾಗಿದೆ. ಹುಬ್ಬಳ್ಳಿಯ ವಿದ್ಯಾನಗರದ ಅಮೃತ ಟಾಕೀಸ್ ಹತ್ತಿರದಲ್ಲಿ 2008-09 ಪ್ರಾರಂಭವಾಗಿರುವ ಶಿಕ್ಷಣ ಸಂಸ್ಥೆ 1996 ಮೇ 22 ಚೌಗುಲ ಟ್ಯುಟೋರಿಯಲ್ನಿಂದ ಆರಂಭದ ಮೂಲಕ ಬೃಹತ್ ಕನಸಿನ ಅಡಿಪಾಯ ಹಾಕಿದೆ. ಗುಣಮಟ್ಟವೊಂದನ್ನೇ ಆಧಾರವಾಗಿಟ್ಟುಕೊಂಡು ಹುಟ್ಟುಹಾಕಲಾಗಿರುವ ಸಂಸ್ಥೆ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಮಾತ್ರವಲ್ಲದೆ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಮನೆ ಮಾತಾಗಿದೆ. ಹಾಗಿದ್ರೆ ಈ ಸಂಸ್ಥೆಯ ಬಗ್ಗೆ, ನಡೆದು ಬಂದ ದಾರಿಯ ಬಗ್ಗೆ ಸಾಧಕರು ಏನ್ ಹೇಳ್ತಾರೆ ಕೇಳಿ. ನಾನು ಅನಿಲ್ ಕುಮಾರ್ ಚೌಗುಲ. ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಕುಸನಾಳ ಗ್ರಾಮದಲ್ಲಿ ಮುಗಿಸಿ ಪಿಯುಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅನ್ನು ಶಿವಾನಂದ ಕಾಲೇಜ್ ಕಾಗವಾಡದಲ್ಲಿ ಮುಗಿಸಿ ತದನಂತರ ನಾನು ಸೈನಿಕನಾಗಲು ಬಯಸಿ ಪ್ರಯತ್ನ ಮಾಡಿ ಅದು ಪ್ರಯತ್ನ ಫಲಿಸಲಿಲ್ಲ.
ಮುಂದೆ ನಾನು ಬಿಎಸ್ಸಿ ಅನ್ನು ಪಿಸಿ ಜಾಬಿನ್ ಸೈನ್ಸ್ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿ ಮುಂದೆ ನಾನು ಸ್ನಾತಕೋತ್ತರ ಪದವಿಯನ್ನು ಗಣಿತ ಶಾಸ್ತ್ರದಲ್ಲಿ ಮುಗಿಸಿ 1996 ಮೇ 22ನೇ ತಾರೀಕಿನಿಂದ ಚೌಗ್ಲಾ ಟ್ಯುಟೋರಿಯಲ್ ಅನ್ನು ಪ್ರಾರಂಭಿಸಿದೆ. ಮೊದಲಿಗೆ 4-5 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಆ ಟ್ಯುಟೋರಿಯಲ್ ಸಂಸ್ಥೆಯು ಮುಂದೆ ಅದು ಬೆಳೀತಾ 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 ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತು ಅಲ್ಲಿ ಸುಮಾರು ವಿದ್ಯಾರ್ಥಿಗಳು ಆ ಟ್ಯುಟೋರಿಯಲ್ನಲ್ಲಿ ಕಲಿತು ಉತ್ತಮ ಅಂಕಗಳನ್ನು ಪಡೆದು ವಿವಿಧ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡೀತಾರೆ. ಮುಂದೆ ಆ ಚೌಗ್ಲಾ ಟ್ಯುಟೋರಿಯಲ್ ಬೆಳೀತಾ 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 ಮುಂದೆ ಆ ರಾಜನಗರದಿಂದ ವಿಶ್ವೇಶನಗರಕ್ಕೆ, ವಿಶ್ವೇಶನಗರದಿಂದ ಸ್ವಂತ ಕಟ್ಟಡವಾದಂತಹ ದೇಶಪಾಂಡೆ ನಗರಕ್ಕೆ ಸ್ಥಳಾಂತರಗೊಂಡು ಅಲ್ಲಿ ಮತ್ತು ಇನ್ನಷ್ಟು ಬೃಹದಾಕಾರವಾಗಿ ಆ ಚೌಗ್ಲಾ ಟ್ಯುಟೋರಿಯಲ್ ಬೆಳೆದು ನಿಂತು ಮುಂದೆ 2007 ಮತ್ತು 2008ನೇ ಸಾಲಿನಲ್ಲಿ ನಾವು ಚೌಗ್ಲಾ ಟ್ಯುಟೋರಿಯಲ್ ಅನ್ನು ಇನ್ನಷ್ಟು ಬೆಳೆಸಬೇಕು ಅಂತ ತಿಳಿದು ಅಲ್ಲಿ ಚೌಗ್ಲಾ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ವಿದ್ಯಾನಿಕೇತನ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಿದೆವು. ಪ್ರಾರಂಭದಲ್ಲಿ ಅದು 197 ವಿದ್ಯಾರ್ಥಿಗಳಿಂದ ಅದು ಪ್ರಾರಂಭವಾಯಿತು. ಅದು ದೇಶಪಾಂಡೆ ನಗರದಲ್ಲಿ ಮುಂದೆ ಅದು ಕೂಡ ಬೃಹದಾಕಾರವಾಗಿ ಬೆಳೆದು ಸ್ವಂತ ಕಟ್ಟಡವಾದಂತಹ ವಿದ್ಯಾನಗರ ಅಮೃತ ಟಾಕೀಸ್ ಹತ್ತಿರ ಪ್ರಾರಂಭವಾಯಿತು. 2007 ಮತ್ತು 2008ರಿಂದ ಸತತವಾಗಿ 13 ವರ್ಷ ಧಾರವಾಡ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಉತ್ತರ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಕಾಲೇಜವಾಗಿ ಅದು ಹೊರಹೊಮ್ಮಿತು. ಆ ಉತ್ತಮ ಫಲಿತಾಂಶದಿಂದ ಆ ವಿದ್ಯಾನಿಕೇತನ ಕಾಲೇಜು ಇನ್ನಷ್ಟು ಬೆಳೀತಾ ಬೆಳೀತಾ ಎತ್ತರಕ್ಕೆ ಹೋಯಿತು. ಇನ್ನು ಪರಿಪೂರ್ಣತೆಯನ್ನ ಗುರಿಯಾಗಿಟ್ಟುಕೊಂಡು ಸತತ ಪರಿಶ್ರಮದ ಮೂಲಕವೇ ಉತ್ಕೃಷ್ಟ ಮಟ್ಟವನ್ನ ತಲುಪಲು ಸಾಧ್ಯ ಎಂಬುದಕ್ಕೆ ವಿದ್ಯಾನಿಕೇತನ ಪದವಿ ಪೂರ್ವ ಮಹಾವಿದ್ಯಾಲಯ ಸಾಕ್ಷಿಯಾಗಿದೆ. ದಶಮಾನೋತ್ಸವವನ್ನ ಪೂರ್ಣಗೊಳಿಸಿರುವಂತಹ ಶಿಕ್ಷಣ ಸಂಸ್ಥೆಯ ಹಿಂದೆ ಪ್ರೊಫೆಸರ್ ಅನಿಲ್ ಕುಮಾರ್ ಚೌಗಲಾ ಅವರ ಸಾಕಷ್ಟು ಶ್ರಮದ ನೆನಪಿದೆ. ಸಂಸ್ಥೆಯು ನಡೆಯುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅರ್ಥಪೂರ್ಣವಾಗಿದೆ ಎಂಬುದಕ್ಕೆ ಸತತ 13ನೇ ಬಾರಿಗೆ ಧಾರವಾಡ ಜಿಲ್ಲೆಯಲ್ಲಿ ವಿದ್ಯಾನಿಕೇತನ ಕಾಲೇಜು ಪ್ರಥಮ ಸ್ಥಾನ ಪಡೆದಿರುವಂತದ್ದು ವಿಶೇಷವಾಗಿದೆ. ಇಂದಿನ ಅರ್ಥವ್ಯವಸ್ಥೆ, ಜ್ಞಾನದ ಅರ್ಥವ್ಯವಸ್ಥೆ, ಪ್ರಪಂಚದಾದ್ಯಂತ ಉದರೀಕರಣ, ಖಾಸಗೀಕರಣ, ಜಾಗತೀಕರಣದ ಅಲೆಗಳು ಬೀಸಲು ಪ್ರಾರಂಭವಾದ ದಿನಗಳಲ್ಲಿ ಸ್ಪರ್ಧೆಗೆ ವಿಶೇಷ ಸ್ಥಾನಮಾನ, ಸ್ಪರ್ಧೆಗೆ ಸವಾಲುಗಳು ಸಹಜ. ಅಂತಹ ಸವಾಲುಗಳನ್ನ ಎದುರಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿರುವಂತಹ ಕೀರ್ತಿ ವಿದ್ಯಾನಿಕೇತನ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯಕ್ಕೆ ಸಲ್ಲುತ್ತದೆ. ಪ್ರೊಫೆಸರ್ ಅನಿಲ್ ಕುಮಾರ್ ಚೌಗಲಾ ಅವರ ಕನಸಿನ ಕೂಸಾಗಿರುವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಶ್ರೀದೇವಿ ಚೌಗಲಾ, ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಭಂಡಿವಾಡ, ಶ್ರೀ ಗಂಗಾಧರ ಕಮಡೋಳಿ, ಶ್ರೀ ವೀರೇಂದ್ರ ಚೆಡ, ಡಾಕ್ಟರ್ ರವೀಂದ್ರ ಗುರವ ಹಾಗೂ ಪ್ರಿನ್ಸಿಪಾಲ್ ಡಾಕ್ಟರ್ ಆನಂದ್ ಮುಳಗುಂದ ಇವರು ಹಗಲಿರುಳು ಶ್ರಮಿಸಿದ ಪ್ರತಿಫಲ ಈಗ ಹೆಮ್ಮರವಾಗಿ ಬೆಳೆದಿದೆ. ಆ ಉತ್ತಮ ಫಲಿತಾಂಶದಿಂದ ಆ ವಿದ್ಯಾನಿಕೇತನ ಕಾಲೇಜು ಇನ್ನಷ್ಟು ಬೆಳೀತಾ ಬೆಳೀತಾ ಎತ್ತರಕ್ಕೆ ಹೋಯಿತು. ಈ ವಿದ್ಯಾನಿಕೇತನದಲ್ಲಿ ಪ್ರತಿ ವರ್ಷ ದ್ವಿತೀಯ PUC ಫಲಿತಾಂಶದಲ್ಲಿ 100% ಆಗಿ ಹೊರಹೊಮ್ಮುತ್ತದೆ. ಅಷ್ಟೇ ಅಲ್ಲ, ಅಲ್ಲಿ ಆ ವಿದ್ಯಾನಿಕೇತನದಲ್ಲಿ ಒಂದು ಸಿಬ್ಬಂದಿ ಅವರ ಟೀಮ್ ವರ್ಕ್ ಅಂತ ಏನು ಹೇಳ್ತಿಲ್ಲ, ವಿದ್ಯಾನಿಕೇತನ ಫ್ಯಾಮಿಲಿ, ವಿದ್ಯಾನಿಕೇತನ್ ಟೀಮ್, ಅವರ ಒಂದು ಶಿಸ್ತುಬದ್ಧವಾದಂತಹ ಪಾಠ, ಆಮೇಲೆ ಅವರು ಶಿಸ್ತುಬದ್ಧವಾದಂತಹ ಬೋಧನಾ ಕಲೆ, ಅವರ ಸಹಾಯ, ಅವರ ಸಹಕಾರ, ಅವರು ಮಾಡಿದಂಥ ಒಂದು ಡೆಡಿಕೇಶನ್, ಡಿವೋಷನ್, ಡಿಟರ್ಮಿನೇಷನ್, ಆಮೇಲೆ ಕಮಿಟ್ಮೆಂಟ್ ಏನಿದೆಲ್ಲ, ಅವರ ಸಹಾಯದಿಂದ ವಿದ್ಯಾರ್ಥಿಗಳ ಹಾರ್ಡ್ ವರ್ಕ್ ಮಾಡೋದ್ರಿಂದ, ಅವರು ಕೂಡ ಸತತ ಪ್ರಯತ್ನ ಮಾಡೋದ್ರಿಂದ ನಾವು ವಿದ್ಯಾರ್ಥಿಗಳು ಹಾಗೂ ನಾನು ಹಾಗೂ ನಮ್ಮ ವಿದ್ಯಾನಿಕೇತನ ಕುಟುಂಬ ಒಂದು ಆದರ್ಶವಾದಂತಹ ಪ್ರಯತ್ನದಿಂದ ಈ ಸಂಸ್ಥೆಗೆ ಅತಿ ದೊಡ್ಡದಾದಂತಹ
ಪ್ರಶಸ್ತಿ ಕೂಡ ಬಂದಿರುತ್ತೆ. ಸಾಕಷ್ಟು ಸಂಪತ್ತು ಇತ್ತು, ಸಾಧನೆ ಮಾಡುವುದು ದೊಡ್ಡದಲ್ಲ. ಏನೂ ಇಲ್ಲದೆಯೇ ತನ್ನ ಕೈ ಬಲದ ಹಾಗೂ ಭೌತಿಕ ಶ್ರಮದಲ್ಲಿಯೇ ಸಾಮ್ರಾಜ್ಯ ಕಟ್ಟುವುದು ಬಹುದೊಡ್ಡ ಸಾಧನೆ. ಕೃಷಿ ಕುಟುಂಬದಿಂದ ಬಂದಿರುವ ಚೌಗಲ ಅವರು ಕುಟುಂಬದ ಸಹಕಾರದಿಂದ ಬಹುದೊಡ್ಡ ಶಿಕ್ಷಣ ಸಾಮ್ರಾಜ್ಯವನ್ನ ಕಟ್ಟಿರುವಂತದ್ದು ನಿಜಕ್ಕೂ ದೊಡ್ಡ ಸಾಧನೆಯೇ ಸರಿ. ಹಾಗಿದ್ರೆ ಕುಟುಂಬದ ಬಗ್ಗೆ, ಅವರು ನಡೆದು ಬಂದ ದಾರಿಯ ಬಗ್ಗೆ ಸಾಧಕರು ಏನ್ ಹೇಳ್ತಾರೆ ಕೇಳಿ. ನಮ್ಮ ಕುಟುಂಬದ ಸಹಾಯ ಸಹಕಾರ ಯಾವತ್ತೂ ಇರುತ್ತದೆ. ಅಷ್ಟೇ ಅಲ್ಲ, ನನ್ನ ಧರ್ಮ ಪತ್ನಿ ಕೂಡ ಜೀವಶಾಸ್ತ್ರದ ಲೆಕ್ಚರ್ ಆಗಿರೋದ್ರಿಂದ ಅವರೂ ಕೂಡ ಇಲ್ಲಿ ನಮಗೆ ಬಹಳಷ್ಟು ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಇಲ್ಲಿ ನಮ್ಮ ವಿದ್ಯಾನಿಕೇತನ ಕಾಲೇಜ್ನಲ್ಲಿ ಸಿಬ್ಬಂದಿ ಅವರ ಒಂದು ಅಚ್ಚುಕಟ್ಟಾದ ಪ್ರಯತ್ನ, ಅವರ ಒಂದು ಶ್ರದ್ಧೆ ಕೂಡ ನಮಗೆ ಬಹಳ ಸಹಾಯ ಸಹಕಾರ ನೀಡಿ. ಇನ್ನು ಅಷ್ಟೇ ಅಲ್ಲ, ನಾವು ಈ ವಿದ್ಯಾನಿಕೇತನ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದ ಜೊತೆಗೆ ನಾವು ಇವಾಗ ವಿದ್ಯಾನಿಕೇತನ ನೀಟ್ ಅಕಾಡೆಮಿ ಈ ವರ್ಷದಿಂದ ನಾವು ವಿದ್ಯಾನಗರದಲ್ಲಿ ಪ್ರಾರಂಭಿಸಿದ್ದೇವೆ. ಆ ವಿದ್ಯಾನಿಕೇತನ ನೀಟ್ ಅಕಾಡೆಮಿ ಕೂಡ ಈ ವರ್ಷ ಬಹಳ ವಿದ್ಯಾರ್ಥಿಗಳು ಪ್ರವೇಶನ ಪಡೆದು ಉತ್ತಮ ರೀತಿಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಆ ವಿದ್ಯಾನಿಕೇತನ ನೀಟ್ ಅಕಾಡೆಮಿ ಕೂಡ ಬೃಹದಾಕಾರವಾಗಿ ಬೆಳೆದು ಅದನ್ನು ಕೀರ್ತಿ ತರುವಂತಹ ನಾವು ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಇನ್ನು ಬೈರಿದೇವರಕೊಪ್ಪದ ಬಳಿಯಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿರುವ ಪ್ರೊಫೆಸರ್ ಅನಿಲ್ ಕುಮಾರ್ ಚೌಗಲ ಅವರು ಪ್ರತಿ ವರ್ಷ 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಮೂಲಕ ಸರಸ್ವತಿ ಸೇವೆ ಮಾಡುತ್ತಿದ್ದಾರೆ. ದೇಶ ಸೇವೆ ಮಾಡಲು ಹೊರಟವರು ಈಗ ಶಿಕ್ಷಣ ಸೇವೆಯ ಮೂಲಕವೇ ದೇಶಕ್ಕೆ ಉತ್ತಮ ಪ್ರಜೆಯನ್ನ ಕೊಡುಗೆಯಾಗಿ ನೀಡುವ ಮಹತ್ವದ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಈಗ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಯ ಮೂಲಕ ವಿಜ್ಞಾನ ವಿಷಯದ ಶಿಕ್ಷಣದ ಜೊತೆಗೆ ಈಗ ನೀಟ್ ಅಕಾಡೆಮಿ ಆರಂಭ ಮಾಡಿದ್ದು ಹುಬ್ಬಳ್ಳಿಯನ್ನ ರಾಜಸ್ಥಾನದ ಕೋಟಾ ಮಾಡಲು ನಿರ್ಧಾರ ಮಾಡಿದ್ದಾರೆ. ನಮ್ಮ ಬಯಕೆ ಇಷ್ಟೇ, ದೇಶದ ಮೂಲ ಮೂಲೆಯಿಂದ ಕೂಡ ಕರ್ನಾಟಕವನ್ನು ಗುರುತಿಸಿ ಅದರಲ್ಲಿ ಹುಬ್ಬಳ್ಳಿಯನ್ನು ಗುರುತಿಸಿ ಆ ಹುಬ್ಬಳ್ಳಿಗೆ ಕೋಟಾ ಬದಲಾಗಿ ಹುಬ್ಬಳ್ಳಿಯಲ್ಲೇ ಇಂತ ಅತಿ ಎತ್ತರವಾದಂತಹ ಅಥವಾ ಸುಸಜ್ಜಿತವಾದಂತಹ ಅಥವಾ ಫೈನೆಸ್ಟ್ ಕೋಚಿಂಗ್ ಇಲ್ಲಿ ಸಿಗ್ತದ ಅಂತ ತಿಳಿದು ಕೋಟಾಗತಿ ಹುಬ್ಬಳ್ಳಿ ಕೂಡ ಬೃಹದಾಕಾರವಾಗಿ ಒಂದು ಶಿಕ್ಷಣ ಹಬ್ ಆಗಿ ಬೆಳಿಬೇಕು ಅಂತ ನಮ್ಮ ಆಶೆ. ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಪ್ರಯತ್ನ ಮಾಡ್ತೇವೆ, ಈ ಹುಬ್ಬಳ್ಳಿಯನ್ನು ಶಿಕ್ಷಣ ಒಂದು ದೊಡ್ಡ ಕ್ಷೇತ್ರವನ್ನಾಗಿ ಮಾಡ್ತೇವೆ. ಅದು ವಿದ್ಯಾನಿಕೇತನ ಪದವಿ ಪೂರ್ವ ಮಹಾವಿದ್ಯಾಲಯದ ಅದೊಂದು ಸಂಕಲ್ಪ. ಇಲ್ಲಿರುವಂತ ಲೆಕ್ಚರ್ಸ್, ಇಲ್ಲಿರುವಂತ ಉಪನ್ಯಾಸಕರು, ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳದ ಒಂದು ಕನಸಿದೆ, ಈ ಹುಬ್ಬಳ್ಳಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಿ ರಾಷ್ಟ್ರ ಮಟ್ಟದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಬೇಕು ಅಂತ ನಮ್ಮೆಲ್ಲರ ಹೆಬ್ಬಯಕೆ. ಅದನ್ನು ನಾವು ಈಡೇರಿಸ್ತೇವೆ ಅಂತ ನಾವು ಭರವಸೆಯನ್ನು ಕೊಡುತ್ತೇವೆ. ಈಗಾಗಲೇ ಗುಣಮಟ್ಟದ ಶಿಕ್ಷಣದ ಮೂಲಕವೇ ಹೆಸರುವಾಸಿಯಾಗಿರುವಂತಹ ಚೌಗಲ ಶಿಕ್ಷಣ ಸಂಸ್ಥೆ ಹೊಸ ಕಟ್ಟಡದಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನ ವಿದ್ಯಾರ್ಥಿಗಳಿಗೆ ನೀಡಿದ್ದು ಆಧುನಿಕ ತಂತ್ರಜ್ಞಾನದ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್, ನುರಿತ ಶಿಕ್ಷಕ ವೃಂದ, ಹಾಸ್ಟೆಲ್, ಬಸ್ ವ್ಯವಸ್ಥೆ. ಹೀಗೆ ಹೇಳಿದ್ರೆ ಮುಗಿಯದ ರೀತಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿರುವ ಸಾಧಕರ ಬಗ್ಗೆ ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಶ್ರೀದೇವಿ ಚೌಗಲ ಏನ್ ಹೇಳ್ತಾರೆ ಕೇಳಿ. ಯಾಕಂದ್ರೆ ನಾನು ಒಂದು ಟೀಚರ್ ಫ್ಯಾಮಿಲಿಯಿಂದ ಬಂದವಳು. ನಾನು ಫೋರ್ತ್ ಜನ್ರೇಷನ್ ಇದ್ದೆ ಆ್ಯಕ್ಚುಲಿ. ಹಾಗೆ ನೋಡಿದ್ರೆ ನಮ್ಮ ಮುತ್ತಜ್ಜ, ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ ಇವರೆಲ್ಲ ಗೌರ್ಮೆಂಟ್ ಸ್ಕೂಲ್ ಶಿಕ್ಷಕಿಯಾಗಿ ಹೆಡ್ ಮಾಸ್ಟರ್ ಆಗಿ ರಿಟೈರ್ ಆದವರು ಇರಲಿಲ್ಲ. ನಂಗೆ ಅವಾಗಿಂದನೇ ಇತ್ತು, ನನಗೂ ಏನಾದರೂ ಮಾಡಿದ್ರು ಎಜುಕೇಷನ್ ಇದ್ರೊಳಗೆ ಮಾಡ್ಬೇಕಂತಿತ್ತು. ಅದಕ್ಕೆ ನಾನು ಪಟ್ ಅಂತ ಇವರು ಶಿಕ್ಷಕರು ಅಂದ ತಕ್ಷಣ ಮೊದಲು ಹೂ ಅಂದು ಮದುವೆ ಓದ್ಕೊಂಡ್ಬಿಟ್ಟೆ ನಾನು. ಮತ್ತು ಅವ್ರದ್ದು ನಾನು ಒಂದು ಸ್ವಲ್ಪ ಸ್ಟೋರಿ ಕೇಳಿದ್ದೆ, ಅವರು ಭಾಳ ಹಾರ್ಡ್ ವರ್ಕ್ ಇದ್ದಾರೆ, ಅತಿ ಬಡತನದಲ್ಲಿ ಕಲ್ತು ಬಂದು ಈಗೊಂದು ಟ್ಯೂಷನ್ ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅಂತಿತ್ತು. ನನಗೆ ಅವಾಗ ನನಗೂ ಖುಷಿ ಆಯ್ತು, ನಾನು ಒಂದು ಸ್ವಲ್ಪ ಏನಾದರೂ ಮಾಡ್ಬೋದು ಇವ್ರ ಜೊತೆ ಕೂರ್ಕೊಂಡು ಶಿಕ್ಷಣಕ್ಕೆ ಒಂದು ಸ್ವಲ್ಪ ಏನಾದರೂ ಇದು ಮಾಡ್ಬೋದು. ನಮ್ಮ ಮಕ್ಕಳಿಗೂ 5ನೇ ಜನ್ರೇಷನ್ ಅವ್ರು ಯಾವುದೇ ಕೋರ್ಸ್ ಮಾಡಲಿ, ಆದರೆ ಶಿಕ್ಷಣವನ್ನು ಸ್ವಲ್ಪ ಆ ಲೈನ್ ಒಳಗೆ ಬರಲಿ ಅಂತ ಅವ್ರಿಗೆ ಶಿಕ್ಷಕ ವೃತ್ತಿಯನ್ನೇ ಅವ್ರು ವಹಿಸ್ಕೊಳ್ಳಿ ಅಂತ ಆಸೆ ಇದೆ.
ಒಂದು ಸಣ್ಣ ಮನೆ ಕಟ್ಟಲು ಕೂಡ ಸಾಕಷ್ಟು ಶ್ರಮ ಪಡಬೇಕಾಗುತ್ತೆ. ಆದರೆ ಇಂಥದ್ದೊಂದು ಶೈಕ್ಷಣಿಕ ಸಾಮ್ರಾಜ್ಯದ ನಿರ್ಮಾಣಕ್ಕೆ ನಿಜಕ್ಕೂ ಸಾಕಷ್ಟು ಶ್ರಮದ ಅವಶ್ಯಕತೆ ಇದ್ದೇ ಇರ್ತದೆ. ಈ ನಿಟ್ಟಿನಲ್ಲಿ ಅನಿಲ್ ಕುಮಾರ್ ಚೌಗಲ ಅವರಿಗೆ ಶಿಕ್ಷಣ ಪಡೆಯಲು ಸಹಾಯ ಮಾಡಿದ್ದು ಜೈನ್ ಬೋರ್ಡಿಂಗ್ ಹುಬ್ಬಳ್ಳಿ. ಇನ್ನು ವಿದ್ಯಾರ್ಥಿಗಳ ಸಾಧನೆ ನನ್ನ ಸಾಧನೆ ಎಂಬುವಂತ ಮಾತನ್ನ ಧ್ಯೇಯೋದ್ದೇಶವನ್ನಾಗಿ ಮಾಡಿಕೊಂಡ ಪ್ರೊಫೆಸರ್ ಅನಿಲ್ ಕುಮಾರ್ ಚೌಗಲ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ಇವರ ಕಾರ್ಯವೈಖರಿ, ಸಾಮಾಜಿಕ ಕಾಳಜಿ, ಶಿಕ್ಷಣ ಪ್ರೇಮದ ಬಗ್ಗೆ ಕಾಲೇಜಿನ ಪ್ರಾಂಶುಪಾಲರು ಏನ್ ಹೇಳ್ತಾರೆ ಕೇಳಿ. 2008 ಪ್ರಾರಂಭವಾದ ವಿದ್ಯಾನಿಕೇತನ ಸಂಸ್ಥೆ 2009 PUC ಸೆಕೆಂಡ್ ಇಯರ್ ನ ಫಸ್ಟ್ ಬ್ಯಾಚ್ ಹೊರಗೆ ಬಂತು. ಆವಾಗ ಅದು ಇಡೀ ಧಾರವಾಡ ಜಿಲ್ಲೆಗೆ ಪ್ರಪ್ರಥಮ ಸ್ಥಾನವನ್ನು ಪಡೆದು ಹೆಗ್ಗಳಿಕೆಯನ್ನು ಪಡೆಯಿತು. ಅಂದಿನಿಂದ 2009 ಸತತವಾಗಿ 13 PUC ದ್ವಿತೀಯ ವರ್ಷದಲ್ಲಿ ಧಾರವಾಡ ಜಿಲ್ಲೆಗೆ ನಮ್ಮ ವಿದ್ಯಾನಿಕೇತನ ಕಾಲೇಜು ಪ್ರಥಮ ಸ್ಥಾನವನ್ನು ಪಡೆಯುತ್ತಾ ಬಂತು. ಇದರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಮ್ಮ ಅನಿಲ್ ಕುಮಾರ್ ಚೌಗ್ಲಾ ಅವರಿಗೆ ಇದರ ಪರಿಣಾಮ ಸಲ್ತದೆ. ಚೌಗ್ಲಾ ಶಿಕ್ಷಣ ಸಂಸ್ಥೆ ಇವತ್ತು ಇಡೀ ಧಾರವಾಡ ಜಿಲ್ಲೆಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮನೆ ಮಾತಾಗಿದೆ. ಗುಣಮಟ್ಟದ ಶಿಕ್ಷಣ ಬೇಕು ಅಂತಂದರೆ ನೇರವಾಗಿ ವಿದ್ಯಾರ್ಥಿಗಳು ವಿದ್ಯಾನಿಕೇತನ ಕಾಲೇಜ್ಗೆ ಬರುವುದುಂಟು. ಪ್ರತಿ ವರ್ಷ ವಿದ್ಯಾನಿಕೇತನ ಕಾಲೇಜು ಅಡ್ಮಿಷನ್ ಪ್ರಕ್ರಿಯೆ ಪ್ರಾರಂಭವಾದ ಕೂಡಲೇ ಸುಮಾರು 4,000-4,500 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಬರೆದು ಆಯ್ಕೆಯನ್ನು ಹೊಂದಿ ಪ್ರವೇಶವನ್ನು ಪಡಿತಾರೆ. ಅದು ಇಡೀ ಧಾರವಾಡ ಜಿಲ್ಲೆಗೆ ಹೆಸರನ್ನು ಪಡೆದುಕೊಂಡಿದೆ. ಹೇಳ್ತೇವೆ ನಾವು 1,000 miles ಜರ್ನಿ ಸ್ಟಾರ್ಟ್ಸ್ ವಿತ್ ಎ ಸಿಂಗಲ್ ಸ್ಟೆಪ್ ಅಂತ ಹೇಳ್ತೇವೆ. ಹಾಗೆ ಇನ್ನೂ ಕ್ರಮಿಸಬೇಕಾಗಿದೆ, ಇನ್ನೂ ಹರದಾರಿ ಕ್ರಮಿಸಬೇಕಾಗಿದೆ, ಸಾಧನೆಯನ್ನು ಇನ್ನೂ ಸಾಕಷ್ಟು ಮಾಡಬೇಕಾಗಿದೆ ಎನ್ನುವ ಹಂಬಲ ಅವರಲ್ಲಿದೆ. ಇನ್ನಷ್ಟು ಪರಿಶ್ರಮವನ್ನು ಪಡೋಣ, ಇನ್ನಷ್ಟು ಪ್ರಯತ್ನವನ್ನು ಮಾಡೋಣ ಅಂದರೆ ಈ ಒಂದು ಮಹಾವಿದ್ಯಾಲಯ ನಾಡಿನಾದ್ಯಂತ ಕರ್ನಾಟಕದಾದ್ಯಂತ ಸಂಪೂರ್ಣವಾಗಿ ಹೆಸರುವಾಸಿ ಆಗಬೇಕು ಅನ್ನೋ ಒಂದು ಅವರ ಮನೋ ಇಂಗಿತ ಇದೆ. ಅದನ್ನು ಸಾಧಿಸಲಿಕ್ಕೆ ನಾವು ವಿದ್ಯಾನಿಕೇತನ ಪ್ರಾಚಾರ್ಯನಾಗಿ ನನ್ನೆಲ್ಲ ಬಳಗ ಅವರ ಒಂದು ಕೈಯನ್ನು ಜೋಡಿಸಿ ಹೆಗಲಿಗೆ ಹೆಗಲಿಗೆ ದುಡಿದು ಈ ಮಹಾವಿದ್ಯಾಲಯವನ್ನು ಇನ್ನಷ್ಟು ಎತ್ತರಕ್ಕೆ ಹೇರಿಸುವ ಒಂದು ಸಂಕಲ್ಪವನ್ನು ನಾವೆಲ್ಲರೂ ಕೂಡಿ ಮಾಡಿದ್ದೇವೆ. ಒಟ್ಟಿನಲ್ಲಿ ಚಿಕ್ಕದೊಂದು ಟ್ಯುಟೋರಿಯಲ್ ಮೂಲಕ ಆರಂಭಗೊಂಡ ಶಿಕ್ಷಣ ಸೇವೆ ಈಗ ಬಹುದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಿರುವಂಥದ್ದು ನಿಜಕ್ಕೂ ವಿಶೇಷವಾಗಿದೆ. ವಿದ್ಯಾರ್ಥಿಗಳ ವೈಯಕ್ತಿಕ ಕಾಳಜಿಯ ಮೂಲಕ ತಮ್ಮ ಸೇವೆಯನ್ನ ಮಾಡುತ್ತಿರುವ ಸಾಧಕರಿಗೆ ನಮ್ಮದೊಂದು ಸಲಾಂ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.